ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆ ಗೊತ್ತಿರುವ ಹಾಗೆ ರಾಜ್ಯದ ಜನರು ಏನಿದ್ದಾರೆ ತಮ್ಮ ಮತವನ್ನ ಚಲಾಯಿಸಿ ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಐದು ಭರ್ಜರಿ ಗ್ಯಾರಂಟಿಗಳನ್ನ ಜನರಿಗೆ ನೀಡಿತ್ತು ಅಂದ್ರೆ ಆಶ್ವಾಸನೆ ಕೊಟ್ಟಿತ್ತು ಪ್ರಣಾಳಿಕೆ ಮುಖಾಂತರ ರಾಜ್ಯದ ಜನರು ಏನಿದ್ದಾರೆ ಈ ಒಂದು ಐದು ಗ್ಯಾರಂಟಿಗಳು ನಮಗೆ ಸಿಕ್ಕರೆ ಬಹಳಷ್ಟು ಅನುಕೂಲ ಆಗುತ್ತೆ ನಮ್ಮ ಕಷ್ಟಗಳು ಎಲ್ಲ ತೀರುತ್ತೆ ಅಂತ ಹೇಳಿ ತಮ್ಮ ಮತವನ್ನು ಚಲಾಯಿಸಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ರು ಸೊ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಐದು ಗ್ಯಾರಂಟಿಗಳನ್ನ ಇನ್ನು ಈಡೇರಿಸ್ತಾ ಇಲ್ಲ ಅಂದ್ರೆ ಎರಡನೇ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು ಅದಾದ ನಂತರ ಕೆಲವೊಂದು ಷರತ್ತುಗಳನ್ನು ವಿಧಿಸಲಾಗುತ್ತೆ ಅಂತ ಕಾಂಗ್ರೆಸ್ ಪಕ್ಷ ತಿಳಿಸಿದೆ ಆದರೂ ಕೂಡ ಇನ್ನೂ ಎರಡನೇ ಒಂದು ಕ್ಯಾಬಿನೆಟ್ ಒಂದು ಮೀಟಿಂಗ್ ಆಗ್ತಾ ಇಲ್ಲ ಸೊ ನಿಮಗೆ ಗೊತ್ತಿರ್ಬೋದು ಮೊದಲನೇ ಗ್ಯಾರಂಟಿ ಏನಿದೆ ಪ್ರತಿಯೊಂದು ಮನೆಗೆ ಇನ್ನೂರು ಯೂನಿಟ್ ಉಚಿತವಾದಂಥ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ತಿಳಿಸಿತ್ತು ಸೊ ಈಗ ಏನು ಇನ್ನೂರು ಯೂನಿಟ್ ಉಚಿತವಾದಂಥ ವಿದ್ಯುತ್ತನ್ನು ಕೊಡೋದಕ್ಕೆ ಕೆಲವೊಂದು ಷರತ್ತುಗಳನ್ನು ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದಾರೆ ಅಂದರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಮತ್ತು ಇನ್ನೂರು ಯೂನಿಟ್ ಒಳಗಡೆ ನೀವು ವಿದ್ಯುತ್ತನ್ನು ಉಪಯೋಗ ಮಾಡಿದ್ರೆ ಫ್ರೀ ಇರುತ್ತೆ ಅದ್ರ ಮೇಲೆ ಏನಾದರೂ ಜಾಸ್ತಿ ನೀವು ವಿದ್ಯುತ್ತನ್ನು ಬಳಕೆ ಮಾಡಿದರೆ ಫುಲ್ ಕರೆಂಟ್ ಬಿಲ್ ಕಟ್ಟಬೇಕು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಒಂದು ಕಂಡೀಷನ್ಗಳನ್ನು ಆಗ್ತಾ ಇದ್ದಾರೆ ಸೊ ಅದಕ್ಕೆ ಜನರು ಈಗ ಭಾಳಷ್ಟು ಬೇಸತ್ತಿದ್ದಾರೆ ಅಂದರೆ ಅದ್ರ ಜೊತೆಗೆ ನಿಮಗೆ ಏನು ವಿರೋಧ ಪಕ್ಷದ ನಾಯಕರುಗಳೇನಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗೇಟು ಕೊಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಜೆ ಡಿ ಎಸ್ ನಾಯಕರಾದಂಥ ಕುಮಾರಸ್ವಾಮಿ ಅವರು ಏನಿದ್ದಾರೆ ಜನರ ಪರವಾಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಈಗ ಯಾರು ಕರೆಂಟ್ ಬಿಲ್ ಅನ್ನು ಕಟ್ಟಕ್ಕೆ ಹೋಗಬೇಡಿ ಅವರು ಹೇಳಿರೋ ಪ್ರಕಾರ ಇನ್ನೂರು ಯೂನಿಟ್ ಉಚಿತವಾದಂಥ ವಿದ್ಯುತ್ತನ್ನು ಅವರು ಕೊಡಲಿ ಇಲ್ಲಾಂದರೆ ನಾವು ನಿಮ್ಮ ಜನರ ಪರವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ನಮ್ಮ ಒಂದು ಕಚೇರಿಯನ್ನು ಓಪನ್ ಮಾಡ್ತೇವೆ ಯಾರು ಕರೆಂಟ್ ಬಿಲ್ಲನ್ನು ಅನ್ನು ಕಟ್ಟಕ್ಕೆ ಹೋಗಬೇಡಿ ನಿಮ್ಮ ಪರವಾಗಿ ನಾವಿರ್ತೀವಿ ಅಂತ ಕುಮಾರಸ್ವಾಮಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಪ್ರತಾಪ್ ಸಿಂಹ ಅವರು ಕೂಡ ಏನು ಇನ್ನೂರು ಯೂನಿಟ್ ಉಚಿತವಾದಂಥ ವಿದ್ಯುತ್ತನ್ನು ಕೊಟ್ಟಿಲ್ಲಪ್ಪ ಅಂತಂದರೆ ನಾವು ಒಂದನೇ ತಾರೀಕಿಂದ ಒಂದು ಹೋರಾಟವನ್ನು ನಡೆಸ್ತೇವೆ ಜನರ ಪರವಾಗಿ ಇರ್ತೇವೆ ಅಂತ ಪ್ರತಾಪ್ ಸಿಂಹ ಅವರು ತಿಳಿಸಿದ್ದಾರೆ ಸೊ ಈ ರೀತಿಯಾಗಿ ಈಗ ಏನು ವಿರೋಧ ಪಕ್ಷದ ನಾಯಕರು ಕೂಡ ಜನರ ಪರವಾಗಿ ನಿಂತು ಯಾರು ಕರೆಂಟ್ ಬಿಲ್ ಅನ್ನು ಕಟ್ಟಕೋಬೇಡಿ ಅಂತ ಗ್ಯಾರಂಟಿಯಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಇವರು ಅತಿ ಶೀಘ್ರದಲ್ಲೇ ಭರವಸೆಯನ್ನ ಈಡೇರಿಸಬೇಕು ಅಂತ ಹೇಳಿ ಏನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದಾರೆ ರಾಜ್ಯದ ಜನರು ಈಗ ಹಲವಾರು ಕಡೆ ಕರೆಂಟ್ ಬಿಲ್ ಅನ್ನು ಕಟ್ತಾ ಇಲ್ಲ ಸೊ ಇವಾಗಲಾದರೂ ಕಾಂಗ್ರೆಸ್ ಪಕ್ಷ ಏನಿದೆ ಎಚ್ಚೆತ್ತುಕೊಂಡು ಶೀಘ್ರವೇ ಈ ಒಂದು ಎನ್ನೂರು ಯೂನಿಟ್ ಉಚಿತವಾದಂತಹ ವಿದ್ಯುತ್ ಅನ್ನ ಕೊಡೋದಕ್ಕೆ ಒಂದು ಷರತ್ತುಗಳಾಗಿರ್ಬೋದು ರೂಪರೇಷೆಗಳಾಗಿರ್ಬೋದು ಆದೇಶವನ್ನು ಬಿಡುಗಡೆ ಮಾಡುತ್ತಾ ಇಲ್ಲ ಅಂತ ನಾವು ಕಾಯ್ದು ನೋಡಬೇಕು ಅಂದ್ರೆ ರಾಜ್ಯದ ಜನರಿಗೆ ಐದು ಗ್ಯಾರಂಟಿಗಳು ಈಡೇರಿದರೆ ಸಾಕು ಅವರ ಒಂದು ಕಷ್ಟಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು